ನಿಜವಾದ ವ್ಯಾಪಾರಿ ವ್ಯಾಪಾರಿಯು ತನ್ನ ಸರಕನ್ನು ಮಾರಲು ಆಗ್ರಾ ಪಟ್ಟಣಕ್ಕೆ ಹೋಗುತ್ತಿರುತ್ತಾನೆ. ಅವನು ಒಂದು ನದಿಯನ್ನು ದಾಟಬೇಕಾಗಿ ಬಂದುದರಿಂದ ಒಂದು ದೋಣಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಅದರಲ್ಲಿ ತನ್ನ ಸರಕುಗಳನ್ನು ತುಂಬಿಸುತ್ತಾನೆ. ದೋಣಿ ದಡ ಸೇರಿದ ನಂತರ ವ್ಯಾಪಾರಿ ತನ್ನ ಸರಕನ್ನು ಇಳಿಸಲು ಪ್ರಾರಂಭಿಸುತ್ತಾನೆ. ನಿಮಗೇನ್ ಬೇಕೋ? ನಾನು ನನ್ನ ಸರಕನ್ನು ತೆಗೆದುಕೊಳ್ಳಬೇಕು. ಯಾರ ಸರಕು? ಇವೆಲ್ಲ ನನ್ನದು. ಇದನ್ನು ಕೇಳಿ ವ್ಯಾಪಾರಿಗೆ ಗಾಬರಿಯಾಯಿತು. ಕೂಡಲೇ ಅವನು ಬೀರ್ಬಲ್ ಬಳಿಗೆ ಹೋದನು ಮತ್ತು ಅವನಿಗೆ ಎಲ್ಲವನ್ನು ವಿವರಿಸಿದನು. ಸ್ವಾಮಿ, ನಾನು ಪರವೂರಿನ ವ್ಯಾಪಾರಿ. ನಾನು ನನ್ನ ಸರಕುಗಳನ್ನು ಮಾರಲು ಇಲ್ಲಿಗೆ ಬಂದಿರುತ್ತೇನೆ. ನದಿಯನ್ನು ದಾಟಲು ನಾನು ಒಂದು ದೋಣಿಯನ್ನು ಬಾಡಿಗೆಗೆ ಹಿಡಿದೆ. ಆದರೆ ದೋಣಿಯವ ಎಲ್ಲಾ ಸರಕು ಅವನದ್ದೇ ಎಂದು ಹೇಳಿ ಅವುಗಳನ್ನು ವಶಪಡಿಸಿಕೊಂಡಿರುತ್ತಾನೆ. ಬೀರ್ಬಲ್ ಅವನ ಅಂಗರಕ್ಷಕರಿಗೆ ದೋಣಿಯವನನ್ನು ಕರೆತರಲು ಹೇಳುತ್ತಾನೆ. ಬೀರ್ಬಲ್ ಅವನನ್ನು ಪರಿಪರಿಯಾಗಿ ಪ್ರಶ್ನಿಸುತ್ತಾನೆ. ಆದರೂ ದೋಣಿಯವ ತಾನೇ ಸರಕಿನ ಮಾಲೀಕನೆಂದು ಹಠ ಸಾಧಿಸುತ್ತಾನೆ. ಮರುದಿನ ಬೀರ್ಬಲ್ ಇನ್ನೊಬ್ಬ ವ್ಯಾಪಾರಿಯೊಡನೆ ವೇಷ ಬದಲಿಸಿಕೊಂಡು ನದಿಯ ದಡಕ್ಕೆ ಹೋಗುತ್ತಾನೆ. ಅಲ್ಲಿ ಬೀರ್ಬಲ್ ದೋಣಿಯವನನ್ನು ಕರೆಯಿಸಿ ದೋಣಿಯಲ್ಲಿರುವ ಸರಕಿನ ಬೆಲೆ ಎಷ್ಟೆಂದು ಕೇಳುತ್ತಾನೆ. ನನ್ನ ಬಳಿ 10,000 ರೂಪಾಯಿ ಬೆಲೆಯ ಸರಕುಗಳಿವೆ. ನೀವು ಅದಕ್ಕಿಂತ ಹೆಚ್ಚು ಕೊಟ್ರೆ ನಿಮಗೆ ಕೊಡ್ತೇನೆ. ಮಾರುಕಟ್ಟೆಯಲ್ಲಿ ಇಂತಹ ಸರಕು ಬೇಕಾದಷ್ಟಿದೆ. ನೀನು 5,000 ರೂಪಾಯಿಗೆ ಕೊಟ್ಟರೆ ಮಾತ್ರ ಇದನ್ನು ಖರೀದಿಸುತ್ತೇನೆ. ಕೆಲವು ಕಾಲ ವಾಗ್ವಾದ ಮಾಡಿ ದೋಣಿಯವ 5,000 ರೂಪಾಯಿಗೆ ಒಪ್ಪಿಕೊಳ್ಳುತ್ತಾನೆ. ನಾವು ಸರಕನ್ನು ನೋಡಬೇಕು. ಸರಕನ್ನು ನೋಡದೆ ಹೇಗೆ ಖರೀದಿಸುವುದಕ್ಕಾಗುತ್ತೆ? ದೋಣಿಯವ ಸರಕನ್ನು ತೋರಿಸುತ್ತಾನೆ. ಆ, ಈ ಸರಕಿಗೆ 5,000 ರೂಪಾಯಿ ಬಹಳ ಹೆಚ್ಚಾಯಿತು. ನಾವು 3,000 ರೂಪಾಯಿ ಮಾತ್ರ ಕೊಡುತ್ತೇವೆ. ಸರಿ ಸರಿ, ದುಡ್ಡು ಕೊಟ್ಟು ಬೇಗ ಸರಕನ್ನು ತೆಗೆದುಕೊಂಡು ಹೋಗಿ. ಮರುದಿನ ಬರುತ್ತೇವೆ ಎಂದು ಹೇಳಿ ಇಬ್ಬರು ಹೊರಟು ಹೋಗುತ್ತಾರೆ. ಮನೆಗೆ ಹೋದ ನಂತರ ಬೀರ್ಬಲ್ ಆ ವ್ಯಾಪಾರಿಯನ್ನು ಕರೆಸುತ್ತಾನೆ. ನಾನು ನಿನ್ನ ಸರಕನ್ನು ಖರೀದಿಸುತ್ತೇನೆ, ಆದರೆ ಅದರ ಸರಿಯಾದ ಬೆಲೆಯನ್ನು ಹೇಳು. ನೀವು ನನಗೆ 1,500 ರೂಪಾಯಿ ಕೊಡಿ. ನೀವು ನನಗೆ 1 ರೂಪಾಯಿ ಕಡಿಮೆ ಕೊಟ್ಟರು ನನಗೆ ನಷ್ಟವಾಗುತ್ತದೆ ಮತ್ತು ನಾನು ಸರಕನ್ನು ಹಿಂತಿರುಗಿ ತೆಗೆದುಕೊಂಡು ಹೋಗಬೇಕಾಗಿ ಬರುತ್ತದೆ. ಬೀರ್ಬಲ್ ದೋಣಿಯವನೊಂದಿಗೆ ವಾಗ್ವಾದ ಮಾಡಿದಂತೆ ವ್ಯಾಪಾರಿಯೊಂದಿಗೂ ಮಾಡಿ ಬೆಲೆ ಇಳಿಸಲು ನೋಡಿದನು. ಆದರೆ ವ್ಯಾಪಾರಿ ಒಪ್ಪಲಿಲ್ಲ. ಬೇರೆ ಊರಿಗೆ ತೆಗೆದುಕೊಂಡು ಹೋದರೆ ಸರಕನ್ನು ಇನ್ನೂ ಹೆಚ್ಚಿನ ಬೆಲೆಗೆ ಮಾರುತ್ತೇನೆ. ಮರುದಿನ ಬೀರ್ಬಲ್ ದೋಣಿಯವ ಮತ್ತು ವ್ಯಾಪಾರಿ ಇಬ್ಬರನ್ನು ಕರೆಸಿದ. ಆಗಲೂ ಇಬ್ಬರು ಸರಕು ತನ್ನದು ಎಂದು ವಾಗ್ವಾದ ಮಾಡಿದರು. ಬೀರ್ಬಲ್ನಿಗೆ ಕೋಪ ಬಂತು. ನೀನು ಸುಳ್ಳು ಹೇಳುತ್ತಿ. ಸರಕು ನಿನ್ನದೇ ಆಗಿದ್ದರೆ ನೀನು ಕಡಿಮೆ ಬೆಲೆಗೆ ಮಾರಲು ಒಪ್ಪುತ್ತಿರಲಿಲ್ಲ. ನಿಜ ಹೇಳು. ದೋಣಿಯವನಿಗೆ ಭಯವಾಯಿತು. ಅವನು ನಿಜವನ್ನು ಒಪ್ಪಿಕೊಂಡನು. ಆದರೂ ಅವನ ತಪ್ಪಿಗೆ ಅವನಿಗೆ 30 ಛಡಿ ಏಟಿನ ದಂಡನೆಯಾಯಿತು.